ಕಷ್ಟವೇ ಆಗುತ್ತೆ ಆದರೆ ಒಳಗಡೆ ಹೋಗಾದ್ಮೇಲೆ ನಾವೆಲ್ಲ ಸವಾಲುಗಳಿಗೂ ರೆಡಿ ಆಗಿರಬೇಕು ಅದಕ್ಕೆ ಒಳಗಡೆ ಹೋಗಬಾರ್ದು ಅಂತ ನನ್ನ ಅನಿಸಿಕೆ ಎಲ್ಲದಕ್ಕೂ ಅಡ್ಜಸ್ಟ್ ಆದೆ ಒಳಗಡೆ ಮೂರು ಚಪಾತಿ ತಿನ್ನಬೇಕಾಯಿತು ದಿನಕ್ಕೆ ಒಂದೇ ಒಂದು ಬೌಲ್ ಕ ಒಂದೇ ಒಂದು ಬೌಲು ಕಪ್ ಒನ್ ಟೈಮ್ಗೆ ಎಲ್ಲದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೊಡೆ ಇದ್ದಿದ್ದು ಮತ್ತು ಬೇಕು ಅಂತ ನಾ ಬೇರೆಯವ್ರು ಕೇಳಿದರೆ ನಮಗೂ ಕೊಡ್ತಾಯಿದ್ರು ನಾವು ಕೇಳಿದರೆ ಬೇರೆಯವ್ರಿಗೂ ಕೊಡ್ತಾಯಿದ್ವಿ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೊಡೆ ಹೋಗಿದ್ದು ಅದೊಂದು ಹೊಸ ಎಕ್ಸ್ಪೀರಿಯೆನ್ಸು ಯಾಕಂದರೆ ಹೊರಗಡೆ ಆ ಥರ ಇರ್ತಾರಲ್ಲ ಯಾವ್ಯಾವುದು ಕಣ್ಣಿಗೆ ಬೇಕೋ ಎಲ್ಲ ತಿಂತಾಯಿದ್ವಿ ಯಾವ್ಯಾವ್ದು ಬೇಕೋ ಎಲ್ಲ ಆರ್ಡ್ರ್ ಇದ್ವಿ ಓಡೇ ಹೋದಾಗ ಲಿಮಿಟಾಗಿ ತಿನ್ನಬೇಕಿತ್ತು ಅನ್ನ ಒಂದು ಬೌಲು ಕಮ್ಮಿ ಮಾಡ್ತಾಯಿದ್ರು ಅಂದರೆ ವಾರ ನಾವು ಸಾಗಿಸ್ಬೇಕಂತ ಹೇಳಿದ್ರೆ ಅನ್ನನೂ ಇರಬೇಕು ರಾಗಿ ದೋಸೆ ಮತ್ತೊಂದು ಎಲ್ಲ ನಾವು ಡಿವೈಡ್ ಮಾಡ್ಕೊತಿದ್ವಿ ಎರಡು ದಿನ ಇದು ಮಾಡೋಣ ಇಲ್ಲ ಎರಡು ದಿನ ಇದು ಮಾಡೋಣ ತರಕಾರಿಗಳೆಲ್ಲ ಇದೆ ಕೆಟ್ಟೋಗುತ್ತೆ ಯಾವುದೇ ಕೆಟ್ಟೋಗುತ್ತೋ ಬೇಗ ಮಾಡ್ತಿದ್ವಿ ಪಲ್ಯಗಳನ್ನ ಆ ಥರ ಎಲ್ಲ ಮಾಡಿಕೊಂಡು ದಿನಗಳು ಕಳ್ಕೊಂಬಂದ ನಾವು ಸಿಚುವೇಶನ್ ತಕ್ಕಂಗೆ ಇರ್ತವೆ ಸರ್ ಅಲ್ಲಾರು ಮುಖವಾಳ ಹಾಕೊಂಡು ಬ ಒಳಗಡೆ ಬ ಅಂದರೆ ಮುಖವಾಳ ಹಾಕೊಂಡು ಬದುಕೋಕೆ ಒಳಗಡೆ ಬಂದಿಲ್ಲ ಆ ಸಿಚುವೇಷನ್ ಹೇಗಾಗುತ್ತೋ ಆ ಥರ ಇರ್ತಾರೆ ಕೆಲವೊಂದು ಟೈಮ್ ನಾನು ನೋಡಿದ್ದೀನಿ ಕಂಟೆಂಟ್ಗೋಸ್ಕರ ಜಗಳ ಮಾಡಿರೋದು ಸರ್ ಕ್ಯಾಮ್ರಾ ನಮ್ಮ ಕಡೆ ಪ್ಯಾನ್ ಆಗಿದೆಯಾ ಝೂಮ್ ಆಗಿದೆಯಾ ಅದನ್ನು ನೋಡ್ಕೊಂಡು ಜಗಳ ಮಾಡಿರೋ ನಾನು ನೋಡಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಆ ಸಿಚುವೇಷನ್ ಹಂಗೆ ಮಾಡಿಬಿಡುತ್ತೆ ನಾಲ್ಕು ಗೋಡೆ ಮಧ್ಯೆ ಇರ್ತೀವಿ ಫ್ಯಾಮಿಲಿ ನೋಡ್ತಾರಲ್ಲ ಆ ಟೆನ್ಷನ್ ಇರುತ್ತೆ ಮೊಬೈಲ್ ಇರಲ್ಲ ನಮ್ಮ ಹತ್ರ ಆಮೇಲೆ ಹೊರಗಡೆ ಪಾಪ ಏನು ನಡೀತಾ ಅಂತ ಗೊತ್ತಾಗಲ್ಲ ಆ ಟೆನ್ಷನ್ಗೆ ಬೆರೋರ ಮೇಲೆ ಇರೋ ಫ್ರಸ್ಟ್ರೇಷನ್ ಇಲ್ಲಿ ತೊಗೊಂಬಂದು ಆಗ್ತಾರೆ ಅಂತ ಅನಿಸ್ತಾ ಇತ್ತು ಅದು ಬಿಟ್ಟರೆ ಬೇಕಂತಲೇ ಯಾರೋ ಮಾಡ್ತಿದ್ದಾರೆ ಅನ್ನೋದಿಲ್ಲ ನನಗೆ ಅನಿಸಿಲ್ಲ ಕೆಲವೊಂದು ಟೈಮ್ ಎಲ್ಲೋ ಒಂದೊಂದು ವಾರದಲ್ಲಿ ಒಂದು ಎರಡು ಜಗಳಗಳು ಆ ಥರ ಆಗ್ತಾಯಿತ್ತು ಸಣ್ಣ ಪುಟ್ಟದ್ದು ಜಗಳ ಆಗ್ತಾ ಇತ್ತು ಅದೊಂದು ಸ್ವಲ್ಪ ಬೇಜಾರಾಗ್ತಿತ್ತು ಸಣ್ಣ ಪುಟ್ಟಿದ್ದಕ್ಕೆ ಏನಂದರೆ ಕಿಚನಲ್ಲಿ ಕರೆಕ್ಟ್ ಟೈಮ್ ಅಡುಗೆ ಆಗಿಲ್ಲ ಇಲ್ಲ ಕೊತ್ಮಿರಿ ಸೊಪ್ಪಾಕಿಲ್ವಂತೆ ಮೆಣಸಿನ್ಕಾಯಿ ಈರುಳ್ಳಿ ಇಲ್ವಂತೆ ನಾವು ಎಕ್ಸ್ಟ್ರಾ ಎಲ್ಲಿ ಎತ್ಕೊಂಡು ತಿಂದು ಅದಕ್ಕೆ ಸಣ್ಣ ಜಗಳ ಜಗಳಾಗ್ತಾ ಇತ್ತು ಅದು ಬೇಕಾಗಿರಲಿಲ್ಲ ಓಡೆ ಅದೆಲ್ಲೊಂದು ಕಡೆ ಅನ್ಸೋದು ಕಂಟೆಂಟ್ಗೋಸ್ಕರ ಮಾಡ್ತಿದ್ದಾರೆ ಓಡೆ ಅಂತ ಆದರೆ ಆ ವಿಷಯದಲ್ಲಿ ಆ ವಿಚಾರದಲ್ಲಿ ನಾನು ಯಾವತ್ತೂ ಆ ಥರ ಎಲ್ಲ ಚೀಪಾಗಿ ನಡ್ಕೊಂಡಿಲ್ಲ ಒಳಗಡೆ